ರೈತರು ಇವತ್ತು ಅಡಿಕೆ ಕೊಳೆ ರೋಗ ಬಂದಿದ್ದು ಅಲ್ಲದೇನೆ ಅಡಿಕೆ ಮರನೇ ಇಟ್ಕೊಳ್ಳುವಂತಹದ್ದು ಕಷ್ಟದಾಯಕವಾಗಿದೆ. ಹಾಗಾಗಿ ನಾವು ಎಲ್ಲಾ ಸಂಘಟನೆಗಳು ಅಂದ್ರೆ ನಮ್ಮ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಗಳು, ಜಿಎಂ ಮಾಡಿಯವರು ಇದ್ದಾರೆ, ಅದೇ ರೀತಿ ನಾವು ಆರು ತಾಲೂಕನ್ನು ಒಳಗೊಂಡಂತಹ ಟಿಎಸ್ಎಸ್ ನ ನಾವು ಸಹಿತವಾಗಿ ಉಪಾಧ್ಯಕ್ಷ ಎಂಎನ್ ಭಟ್ರು ಇದ್ದಾರೆ, ಎಲ್ಲ ನಮ್ಮ ಸದಸ್ಯರಿದ್ದಾರೆ, ಹಾಗೂ ಎಲ್ಲ ಪ್ರಾಥಮಿಕ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಇದ್ದಾರೆ, ಎಲ್ಲ ನಮ್ಮ ಇತರೆ ಸಂಘ ಸಂಸ್ಥೆಗಳು ಸಂಘಟನೆಗಳು ಎಲ್ಲ ಪದಾಧಿಕಾರಿಗಳು ಸಹಿತವಾಗಿ ನಮ್ಮನ್ನ ಇಲ್ಲಿ ಕೈ ಜೋಡಿಸಿದ್ದಾರೆ. ಇವತ್ತು ನಮ್ಮ ಅಡಿಕೆಗಿರ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ, ಹವಾಮಾನ ಆಧಾರಿತ ಬೆಳೆ ವಿಮೆ ಬಂದ್ರೂ ಸಹಿತವಾಗಿ ಕೊಳೆ ರೋಗ ಕೊಳೆ ಬಹಳಷ್ಟು ಬಂದ್ರೂ ನಮ್ಗೆ ಬೆಳೆ ವಿಮೆ ಸಿಗ್ತಾ ಇಲ್ಲ. ಕಾರಣ ಏನಪ್ಪ ಕೇಳಿದ್ರೆ, ಅದಕ್ಕೊಂದಿಷ್ಟು ಚೌಕಟ್ಟಿದೆ, ಮಳೆ ಹೊಯ್ಬೇಕು, ಅದೇ ರೀತಿ ಹ್ಯುಮಿಡಿಟಿ ಅಷ್ಟೇ ಇರಬೇಕು ಹೇಳುವಂತದಿದೆ. ಆದ್ರೆ ಅದರೊಳಗೆ ನಮ್ಮ ಕೊಳೆ ಬಂದ್ರೆ, ಅಡಿಕೆಗೆ ಕೊಳೆ ಬಂದ್ರೆ ಅದು ಸಿಗ್ತಾ ಇಲ್ಲ ಬೆಳೆ ವಿಮೆ. ಹಾಗಾಗಿ ನಮ್ಮ ಬೇಡಿಕೆ ಏನು ಕೇಳಿದ್ರೆ, ಬಹುತೇಕವಾಗಿ 40-50 ಒಂದೊಂದ್ ಸೈಡ್ ಅಂತೂ 60% ಮೇಲೆ ಕೊಳೆ ಬಂದು ಪೂರ್ತಿ ಚೊಕ್ಕಾಗಿದೆ. ದಯವಿಟ್ಟು ನಮಗೆ ಅಡಿಕೆಗರಿಗೆ ಒಂದು ಪರಿಹಾರವನ್ನ ದೊರಕಿಸ್ಕೊಡಿ. ಹಾಗೂ ಅದೇ ರೀತಿ ನಾವು ಬೋಡೋ ಮಿಶ್ರಣವನ್ನ ಎಲ್ಲರೂ ಹೊಡಿತಾ ಇದ್ದೇವೆ, ಅದಕ್ಕೆ ಸಹಾಯಧನ ಸಹಿತವಾಗಿ ಇತ್ತಲಾಗೆ ತೆಗೆದು ಬಿಟ್ಟಿದ್ದಾರೆ, ಅಲ್ಪ ಸ್ವಲ್ಪ ಎಲ್ಲೋ ಇದೆ, ಅದಕ್ಕೆ ಸಹಾಯಧನದೊಂದಿಗೆ ನಮಗೆ ಬೋಡೋ ಮಿಶ್ರಣವನ್ನ ಸಿಂಪರಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾವೆಲ್ಲರೂ ಒಕ್ಕಲರಿಂದ ಬೇಡಿಕೆಯಿಂದ ಎಸಿಯವರ ಮುಖಾಂತರ ಸರ್ಕಾರಕ್ಕೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇದ್ದೇವೆ. ತಿಂಗಳಿಂದ ಮಳೆ ಹಾನಿಯಿಂದ ಎಲ್ಲ ತೋಟಗಳಲ್ಲಿ ಮರಗಳು ಬಿದ್ದಿದ್ದಾವೆ, ಅಡಿಕೆಗಳು ಉದುರಿದ್ದಾವೆ, ಕೊಳೆ ರೋಗ ಬಂದಿದೆ, ಸುತ್ತಕ್ಕೆ ಸಹಾಯಧನ ನಿಲ್ಲಿಸಿದ್ದಾರೆ, ಮತ್ತೆ ನಷ್ಟ ಪಾಳಾಗಿದೆ, ಯಾಕಂದ್ರೆ ದರೆ ಕುಸಿತ ಆಗಿದೆ, ತೋಟದಲ್ಲಿ ಗಿಡಗಳು ಬಿದ್ದಿದ್ದಾವೆ, ಇವಕ್ಕೆಲ್ಲವೂ ಬರೀ ಪರಿಹಾರ ಅಂತ ಆಗಲಿಲ್ಲ, ನಷ್ಟ ಪರಿಹಾರವನ್ನ ಪರಿಚಯ ಮಾಡಿ ಹಿಂದೆ ತುತ್ತ ಚುಕ್ಕೆ ರೋಗ ಕೊಟ್ಟರೆ ಅಂತ ಸ್ವಲ್ಪ ಕೊಟ್ಟರು, ಆದ್ರೆ ಅದು ಪರಿಹಾರ ಆಗಲಿಲ್ಲ. ಹಾಗಾಗಿ ಪರಿಪೂರ್ಣವಾದಂತಹ ಪರಿಹಾರ ಬರ್ಬೋದು, ಇನ್ಶೂರೆನ್ಸ್ ಬರ್ತಾ ಅಂತ ಇವತ್ತವರೆಗೆ ಯಾವುದು ಬರಲಿಲ್ಲ, ತುತ್ತವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಈಗ ಅಂದ್ರೆ ದುಡಿ ರೈತರು ತುತ್ತ ಹೊಡೆದು ಬಿಟ್ಟಿದ್ದಾರೆ, ಈಗ ಪರಿಹಾರ ಯಾವ ಆಧಾರದ ಮೇಲೆ ಕೊಡ್ತಾರೆ? ಹಾಗಾಗಿ ಕೂಡಲೇ ಸರ್ಕಾರ ರೈತರ, ಯಾಕೆಂದ್ರೆ ಈಗಾಗಲೇ ಸಾಲಗಳಲ್ಲಿದ್ದಾರೆ ರೈತರು, ಆ ಸಾಲ ಬಾಧೆಯಲ್ಲಿದ್ದಾರೆ. ಇವತ್ತು ಬೆಳೆ ಪ್ರಮಾಣ ಇದ್ರೂ ಕೂಡ ಬೆಳೆ ಹೋದ್ರೆ ನಮ್ದು 30% ಬೆಳೆ ಈಗಾಗಲೇ ಹೋಗ್ಬಿಟ್ಟಿದೆ ರೈತರು. ಹಾಗಾಗಿ ಇನ್ನು 60-70% ಬೆಳೆ ಉಳಿಸಲಿಕ್ಕೆ ಮುಂದೆ ಎರಡನೇ ಬಾರಿ ಮೂರನೇ ಬಾರಿ ತುತ್ತು ಸುವರ್ಣವನ್ನು ಹೊಡಿಬೇಕಂತ ಅವಶ್ಯಕತೆ ಇದೆ. ಸರ್ಕಾರ ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಆಗ್ರಹ.